Hello, hi friends. Nanesaru Karthik and welcome to Kannada Tech Android YouTube channel. So friends, ivondu vididalli nan nimge ondu superb adantha trick ana telisikodtini. Neevenadru WhatsApp DPN aithara haaktira anta helidre. So ithara normal photo galana haaki nimge saha thumba bore annadu hodidirutte. Neevenadru prati varakomme tingalukomme photo galana andre WhatsApp DPN change maartirthara anta helidre. Ee ondu video annadu nimgoskara anta helbodu. 100% ee video nimge thumba andre thumba ishta agutte. So ithara normal photo galana haaki nimge saha bore hodidirutte. So heegadre neevu nodabodu guys. So ithara ondalla eradalla ithara different adantaha photo galu so iga nodtidire alva ithara different adantaha photo galadre onde ondu click nalli neevu edit adre maadkobodu just nimma ondu photo na upload maadidre saaku so adike yav rite adantaha application saha agatyavilla yav ritege neevu saha ithara edit maadkolodanta ee ondu video dalli nan nimge telisikodtini so adukinta modlu guys video nodu ellaru saha ithara video gondu like maadi support maadi so hage channel na subscribe maadkondilla andre subscribe maadkoli hago bell icon na click maadi all nalladre select maadkoli near 1 lakh ದಾಟ್ಲಿದ್ವಿ ಸೊ ದಯವಿಟ್ಟು ಇನ್ನು 10,000 ಸಬ್ಸ್ಕ್ರೈಬರ್ಸ್ ಬಂದರೆ ಸಾಕು ಸೊ 1,00,000 ಸಬ್ಸ್ಕ್ರೈಬರ್ಸ್ ಆದರೆ ಕಂಪ್ಲೀಟ್ ಆಗುತ್ತೆ ನೀನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗೈಸ್ ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸೊ ಎಲ್ಲರೂ ಸಹ ಈ ತರ ಒಂದು ಸೂಪರ್ ಅಂತ ಒಂದು ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಗೈಸ್ ಈ ತರ ಒಂದೇ ಒಂದು ಕ್ಲಿಕ್ ನಲ್ಲಿ ನೀವು ಸಹ ಫೋಟೋವನ್ನು ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಗೂಗಲ್ನಲ್ಲಿ ಬಂದು ಸೈಬರ್ ಕನ್ನಡಿಗ ಡಾಟ್ ಕಾಮ್ ಅಂತ ಹೇಳಿಬಿಟ್ಟಾದ್ರೆ ಸರ್ಚ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಟೆಕ್ಸ್ಟಲ್ ಸಹ ಕೊಟ್ಟಿದ್ದೀನಿ ಇಲ್ಲಾದರೆ ಗಮನಿಸ್ತಿರ್ಬೋದು ಟೆಕ್ಸ್ಟಲ್ ಸಹ ಕೊಟ್ಟಿದ್ದೀನಿ ಸೊ ಇದನ್ನಾದರೆ ಸರ್ಚ್ ಮಾಡಬೇಕಾಗುತ್ತೆ ಗೂಗಲ್ನಲ್ಲಿ ಸೊ ಈ ಥರ ಟೆಕ್ಸ್ಟ್ ಮಾಡಿ ಈ ಥರ ಸರ್ಚ್ ಮಾಡಿ ಗೈಸ್ ಸೊ ಗೈಸ್ ಒಂದು ಬಾರಿ ಓಪನ್ ಆಗಿದ ತಕ್ಷಣ ಈ ಒಂದು ಜಾಗದಲ್ಲಿ ಫಸ್ಟಲ್ಲೇ ನಿಮಗೆ ಬರುತ್ತೆ ಇಲ್ಲಾದರೆ ಗಮನಿಸ್ತಿರ್ಬೋದು ಎಡಿಟ್ ಯುವರ್ ಫೋಟೋ ವಿತ್ 1 ಕ್ಲಿಕ್ 2021 ನ್ಯೂ ಎಡಿಟಿಂಗ್ ಟಿಪ್ಸ್ ಅಂತ ಹೇಳಿಬಿಟ್ಟಾದ್ರೆ ಬರುತ್ತೆ ಸೊ ಈ ಒಂದು ಫೋಟೋ ಅನ್ನೋದು ಅಂದರೆ ಈ ಒಂದು ಪೋಸ್ಟ್ ಅನ್ನೋದು ಈ ಒಂದು ಜಾಗದಲ್ಲಿ ನಿಮಗೆ ಕಾಣಿಸಿಲ್ಲ ಅಂತ ಹೇಳಿದ್ರೆ ಸೊ ಇಲ್ಲಿ ರಿಯಲ್ ವೈ ಎಡಿಟ್ ಯುವರ್ ಫೋಟೋ ವಿತ್ 1 ಕ್ಲಿಕ್ 2021 ಅಂತ ಹೇಳಿ ಸೊ ಆ ಒಂದು ಟೆಕ್ಸ್ಟನ್ನು ಆ ಒಂದು ಟೈಟಲನ್ನು ಈ ಒಂದು ಜಾಗದಲ್ಲಿ ನೀವು ಆದರೆ ಸರ್ಚ್ ಮಾಡಬೇಕಾಗುತ್ತೆ ಸೊ ಒಂದು ಬಾರಿ ಸರ್ಚ್ ಮಾಡಿದ್ರೆ 100% ಈ ಒಂದು ಪೋಸ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಗಾಯಸ್ ಸೊ ಈಗ ಓಪನ್ ಮಾಡಿ ಸೊ ಒಂದು ಬಾರಿ ಓಪನ್ ಮಾಡಿದ ತಕ್ಷಣ ಈ ಥರ ಕೆಳಗಡೆಗಾದರೆ ಸ್ಕ್ರೋಲ್ ಮಾಡ್ಕೊಂಬನ್ನಿ ಸೊ ಇಲ್ಲಿ ಕೆಳಗಡೆಗೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ 15 ಸೆಕೆಂಡ್ಸ್ ಆದರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಒಂದು 15 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಅಂತ ಹೇಳಿದರೆ ಸಾಕು ನೀವು ಆದರೆ ಸೊ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಅನ್ನೋದು ಆಗುತ್ತೆ ಇಲ್ಲಾದರೆ ನೀವೇ ನೋಡ್ತಿರ್ಬೋದು ಸೊ ಗೈಸ್ ಒಂದು 15 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿದ್ರೆ ಓಪನ್ ಆಗುತ್ತೆ ಈ ಒಂದು ಜಾಗದಲ್ಲಿ ಗಮನಿಸ್ತಿರ್ಬೋದು ಸೊ ಈ ಒಂದು ಜಾಗದಲ್ಲಿ ಅಪ್ಲೋಡ್ ಯುವರ್ ಫೋಟೋ ಅಂತ ಇದೆ ಅಲ್ವಾ ಈ ಒಂದು ಜಾಗದಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಈ ಜಾಗದಲ್ಲಿ ನೀವು ಆದರೆ ಗಮನಿಸಿರ್ಬೋದು ಪ್ರೊಫೈಲ್ ಅನ್ನೋದು ಒಂದು ಸ್ವಲ್ಪ ಆದರೆ ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್ ಅಂದರೆ ಜನ್ರೇಟ್ ಆಗುತ್ತೆ ನಿಮ್ಮ ಒಂದು ಪ್ರೊಫೈಲ್ ಪಿಕ್ ಅನ್ನೋದು ಸೊ ಗೈಸ್ ಒಂದು ಫ್ಯೂ ಸೆಕೆಂಡ್ಸ್ ವೆಯ್ಟ್ ಮಾಡಿದ ತಕ್ಷಣ ಈ ರೀತಿ ಆಗತ್ತೆ ಬರುತ್ತೆ ಸೊ ಒಂದು ಜಾಗದಲ್ಲಿ ನೀವು ಆದರೆ ಗಮನಿಸಿರ್ಬೋದು ಎಷ್ಟು ಫೋಟೋಸ್ ಆದರೆ ಇರುವಂಥದ್ದು ಬರೋಬ್ಬರಿ 50ಕ್ಕಿಂತ ಹೆಚ್ಚು ರೀತಿ ಆಗಿದ್ರೆ ಎಡಿಟ್ ಆಗಿ ಬರುತ್ತೆ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಆದರೆ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಸಹ ಮಾಡ್ಕೊಬೋದು ಸೊ ಕಂಪ್ಲೀಟ್ ಫ್ರೀ ಆಗಿರುತ್ತೆ ಒಂದು ಜಾಗದಲ್ಲಿ ಗಮನಿಸಿರ್ಬೋದು ನಾನು ಅಪ್ಲೋಡ್ ಮಾಡಿದ್ದು ಒಂದೇ ಫೋಟೋನೇ ಆದರೆ ಎಷ್ಟು ರೀತಿ ಆಗಿದ್ರೆ ಬರ್ತಿದೆ ಅಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಸಹ ಕೇವಲ ಒಂದೇ ಕ್ಲಿಕ್ನಲ್ಲಾದರೆ ಎಡಿಟ್ ಆಗಿರುವಂಥದ್ದು ಸೊ ನಿಮಗೆ ಯಾವ ಒಂದು ಫೋಟೋ ಇಷ್ಟ ಆಗುತ್ತೋ ಅದನ್ನು ಸಹ ನೀವು ಇಲ್ಲಿಂದ ಅಂದರೆ ಡೌನ್ಲೋಡ್ ಸಹ ಮಾಡ್ಕೊಬೋದು ಸೊ ಇಲ್ಲಿ ತುಂಬ ರೀತಿಯಾದಂತಹ ಫೋಟೋಸ್ ಸಹ ಬರ್ತಿರುತ್ತೆ ಸೊ ಇಷ್ಟು ಬರೋಬ್ಬರಿ 50ಕ್ಕಿಂತ ಹೆಚ್ಚು ಫೋಟೋಸ್ ಆದರೆ ಇರುತ್ತೆ ಗೈಸ್ ನಿಮಗೆ ಯಾವುದು ಬೇಕೋ ಅದನ್ನಾದರೆ ನೀವು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೊಬೋದು ಈಗ ನಾನಾದರೆ ಈ ಒಂದು ಫೋಟೋ ನನಗೆ ಇಷ್ಟ ಆಯಿತು ಅಂತ ಹೇಳಿದರೆ ಜಸ್ಟ್ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಪ್ರಾಪರಾಗಿ ನೀವು ವ್ಯೂ ಮಾಡಬೇಕು ಅಂತ ಹೇಳಿದರೆ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಬೋದು ಇಲ್ಲ ಈ ಒಂದು ಫೋಟೋ ನನಗೆ ಇಷ್ಟ ಆಯಿತು ಅಂತ ಹೇಳಿದರೆ ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಒನ್ಸ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ ಸೊ ಇಲ್ಲಿಂದ ಡೌನ್ಲೋಡ್ ಸಹ ಮಾಡ್ಕೊಬೋದು ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಡೌನ್ಲೋಡ್ ಆದರೆ ಆಯಿತು ಗೈಸ್ ಸೊ ಈಗ ನೀವೇನಾದರೂ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಈ ಒಂದು ಫೋಟೋ ಅನ್ನೋದು ಇನ್ನು ಸ್ವಲ್ಪ ಕೆಳಗಡೆಗೆ ಬರಬೇಕು ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಗಮನಿಸ್ತಿರೋದು ಪೆನ್ಸಿಲ್ ಐಕಾನ್ ಇದೆಯಲ್ವ ಸೊ ಅದನ್ನು ಕ್ಲಿಕ್ ಮಾಡಿ ಸೊ ಒಂದು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಯಾವ ರೀತಿಯಾಗಿ ಬೇಕೋ ಸೊ ಆ ರೀತಿಯಾಗಿ ಅಡ್ಜಸ್ಟ್ ಸಹ ಮಾಡ್ಕೊಬೋದು ಇಲ್ಲಿ ಸೊ ನೀವು ಅಡ್ಜಸ್ಟ್ ಮಾಡ್ಕೊಂಡಾದ್ರೆ ಸೊ ನೀವು ಆದರೆ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ಇವು ಜಾಗದಲ್ಲಿ ಸೇವ್ ಅಂತ ಇದೆಯಲ್ವ ಸೊ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಬೋದು ಸೊ ಗೈಸ್ ಈ ರೀತಿಯಾಗಾದರೆ ನೀವು ಒಂದೇ ಒಂದು ಕ್ಲಿಕ್ನಲ್ಲಿ ನಿಮ್ಮ ಒಂದು ಫೋಟೋನಾದರೆ ಎಡಿಟ್ ಮಾಡ್ಕೊಬೋದು ಸೊ ಅಪ್ಲಿಕೇಶನ್ಗಳಲ್ಲಿ ಟ್ರೈ ಮಾಡೋದಕ್ಕಿಂತ ಈ ರೀತಿಯಾಗಿ ಚಿಕ್ಕ ವೆಬ್ಸೈಟಲ್ಲಿ ಹೋಗಿ ಈಸಿಯಾಗಿ ನೀವು ಆದರೆ ಒಂದೇ ಒಂದು ಕ್ಲಿಕ್ನಲ್ಲಿ ಬರೋಬ್ಬರಿ 50ಕ್ಕಿಂತ ಹೆಚ್ಚು ರೀತಿಯಾಗಾದರೆ ಎಡಿಟ್ ಮಾಡ್ಕೊಬೋದು ಕೇವಲ ಒಂದು ಬಾರಿ ಅಪ್ಲೋಡ್ ಮಾಡಿದ್ರೆ ಅಂತ ಹೇಳಿದ್ರೆ ಸಾಕು ಸೊ ಆಟೋಮೆಟಿಕ್ಕಾಗಿ ನಿಮಗಾದರೆ ಈ ರೀತಿಯಾಗಾದರೆ ಫೋಟೋ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಸಹ ರಿಮೂವ್ ಮಾಡಿ ಎಲ್ಲ ಸಹ ನಿಮಗೆ ಯಾವ ರೀತಿಯಾಗಿ ಬೇಕು ಸೊ ಈಸಿಯಾಗಿ ನೀವು ಆದರೆ ಒಂದೇ ಒಂದು ಕ್ಲಿಕ್ನಲ್ಲಿ ಈ ಥರ ಎಡಿಟ್ ಮಾಡ್ಕೊಬೋದು ಗೈಸ್ ಖಂಡಿತ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳಿತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸ ಬ್ರಾದರ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನು ಅಲ್ಲಲ್ಲಿ ಇಟ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡವನ್ನು ಮಾತನಾಡೋಣ ಕನ್ನಡವನ್ನು ಬೆಳೆಸೋಣ